ನಮಸ್ಕಾರ, ಸಂಸ್ಕೃತಿ ಟಿವಿಗೆ ಸ್ವಾಗತ. ಒಂದು ಸಣ್ಣ ತಪ್ಪಿನಿಂದ ಶ್ರೀಹರಿಯ ಕುತ್ತಿಗೆ ಹಾರಿಹೋಗುತ್ತೆ. ಹಯಗ್ರೀವರ ಅವತಾರದ ಹಿಂದಿನ ಕಥೆಯಾದರೂ ಏನು, ಈ ಕುರಿತಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವು ನಮ್ಮ ವಾಹಿನಿಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ದೇವದಾನವರ ವೈರತ್ವ ಯುಗ ಯುಗಗಳಿಗೂ ಅಂತ್ಯ ಕಾಣಿತು. ದಾನವರ ಜನನ, ತಪಸ್ಸು, ದೇವಲೋಕದ ಮೇಲೆ ದಾಳಿ, ದಬ್ಬಾಳಿಕೆ, ದೇವರ ಹೊಸ ಅವತಾರ, ದಾನವರ ನಾಶ, ಇದು ಒಂದು ರೀತಿ ಚಕ್ರ ಇದ್ದ ಹಾಗೆ ತಿರುಗುತ್ತಾ ಸಾಗುತ್ತೆ. ಹೀಗೇನೆ ಹಯಗ್ರೀವರ ಅವತಾರ ಸೃಷ್ಟಿಯಾಗಿತ್ತು. ಆದರಿಲ್ಲಿ ಹೊಸ ಜನನವಾಗಲಿಲ್ಲ, ಬದಲಿಗೆ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ದೇಹ ರೂಪಾಂತರವಾಯಿತು. ಒಮ್ಮೆ ಕುದುರೆ ಮುಖವುಳ್ಳ ಹಯಗ್ರೀವನೆಂಬ ರಾಕ್ಷಸನು ಶಕ್ತಿ ದೇವತೆ ಕುರಿತಾಗಿ ತಪಸ್ಸನ್ನಾಚರಿಸಿದನು. ಈ ಘೋರ ತಪಸ್ಸಿನ ಫಲವಾಗಿ ತಾಯಿ ಪಾರ್ವತಿಯು ಪ್ರತ್ಯಕ್ಷಳಾದಳು. ಚಾಣಾಕ್ಷತನದಿಂದ ಹಯಗ್ರೀವನು ವರವನ್ನೊಂದನ್ನು ಬೇಡಿದನು. ಅದೇನೆಂದರೆ, ನನ್ನನ್ನು ಮತ್ತೋರ್ವ ಹಯಗ್ರೀವ ಹೊರತಾಗಿ ಇನ್ನಾರೂ ಸೋಲಿಸುವಂತಿಲ್ಲ, ನನ್ನ ಸಾವು ನನ್ನಂತೆಯೇ ಇರುವ ಹಯಗ್ರೀವನಿಂದ ಮಾತ್ರ ಸಂಭವಿಸಬೇಕೆಂದು ಬೇಡಿದನು. ಜಗನ್ಮಾತೆ ಅನುಗ್ರಹಿಸಿದಳು. ಎಲ್ಲ ದಾನವರಂತೆಯೇ ಹಯಗ್ರೀವನು ವರ ಪಡೆದ ಮತ್ತಿನಲ್ಲಿ ನರ ಸಾಮಾನ್ಯರನ್ನು ಹಿಂಸಿಸಲು ಮುಂದಾದರು. ಸ್ವರ್ಗ ಭೂಮಿಗಳ ಮೇಲೆ ಸಮರ ಸಾರಿದನು. ಭೂಮಿಯು ವಿಪತ್ತಿನ ಸ್ಥಿತಿ ತಲುಪಿತು. ಮೂರು ಲೋಕಗಳು ನಡುಗಿ ಹೋಯಿತು. ಹುಲು ಮಾನವರು, ಸಾಮಾನ್ಯರು, ಪಶು ಪಕ್ಷಿ ಮೃಗಾದಿಗಳು, ಗಿಡಮರ ಬಳ್ಳಿ ಫಲ ಪುಷ್ಪಾದಿಗಳನ್ನು ಕಾಪಾಡಲು ದೇವದಾನವರ ಮಧ್ಯೆ ಘೋರ ಯುದ್ಧವೇ ಸೃಷ್ಟಿಯಾಯಿತು. ವರ್ಷಗಳೇ ಉರುಳಿದರೂ ಸ್ಪಷ್ಟ ಫಲಿತಾಂಶ ದೊರೆಯುವುದಿಲ್ಲ. ಹಯಗ್ರೀವನನ್ನು ಸೋಲಿಸೋದು ಅಸಾಧ್ಯವಾಗಿ ಪರಿಣಮಿಸುತ್ತೆ. ಯುದ್ಧ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣದಿರಲು ದೇವತೆಗಳು ಹಯಗ್ರೀವನಿಂದ ಮುಕ್ತಿ ಪಡೆಯುವ ಉಪಾಯ ಕೇಳಲು ಶ್ರೀ ನಾರಾಯಣನ ಬಳಿ ಬಂದಾಗ ವಿಷ್ಣುವು ದಣಿದು ವಿಶ್ರಾಂತಿ ಪಡೆಯುತ್ತಿರುವುದು ಗಮನಕ್ಕೆ ಬರುತ್ತದೆ. ಒಂದು ಬಿಲ್ಲಿಗೆ ತನ್ನ ತಲೆಯನ್ನು ಒರಗಿಸಿ ನಿದ್ರಿಸುತ್ತಿರುತ್ತಾನೆ ಶ್ರೀಹರಿ. ಹೀಗೆ ವಿಶ್ರಾಂತಿ ಪಡೆಯುತ್ತಿರುವುದನ್ನು ಕಂಡು ಎಬ್ಬಿಸಲು ಹಿಂದೂ ಮುಂದೂ ಯೋಚಿಸುತ್ತಾರೆ. ಆಗ ಬ್ರಹ್ಮದೇವರ ಸಲಹೆಯಂತೆ ಬಿಳಿ ಇರುವೆಗೆ ಬಿಲ್ಲಿನ ಹಗ್ಗವನ್ನು ಅಲುಗಾಡಿಸುವಂತೆ ವಿನಂತಿಸುತ್ತಾರೆ. ಇರುವೆಯೊಂದು ಅಂತೆಯೇ ಮಾಡಲು ಮುಂದಾಯಿತು. ಬಿಗಿಯಾಗಿ ಎಳೆದು ಕಟ್ಟಿದ್ದ ಬಿಲ್ಲಿನ ಹಗ್ಗವು ಲಟ್ಟನೆ ಮುರಿಯಲು ಶ್ರೀಮನ್ ನಾರಾಯಣನ ಕತ್ತು ಕತ್ತರಿಸಿ ಹೋಯಿತು. ಇಡೀ ಜಗತ್ತು ಅಂಧ ಕೂಪಕ್ಕೆ ಧುಮುಕಿತು. ಶಿರಸ್ಸಿಲ್ಲದ ದೇಹವು ದೇವತೆಗಳ ಕಣ್ಮುಂದೆ ಏನೋ ಮಾಡಲು ಹೋಗಿ ಮತ್ತೇನೋ ಆದಂತಾಯಿತು. ಯಾವ ಶಕ್ತಿಯನ್ನು ಹಯಗ್ರೀವ ರಾಕ್ಷಸನು ಬೇಡಿದನೋ ಆ ಜಗನ್ಮಾತೆಯನ್ನೇ ದೇವತೆಗಳು ಪ್ರಾರ್ಥಿಸಿದರು. ತಾಯಿ ಪ್ರತ್ಯಕ್ಷಳಾಗಿ ಗಾಬರಿಯಾಗದಂತೆ ಸೂಚಿಸುತ್ತಾ, ಇದೊಂದು ಅಗತ್ಯವಾದ ಘಟನೆ, ಹಯಗ್ರೀವನ ಸಂಹಾರಕ್ಕೆಂದೇ ಸೃಷ್ಟಿಯಾದ ಸನ್ನಿವೇಶವಿದು. ಆದ್ದರಿಂದ ಒಂದು ಕುದುರೆಯ ಶಿರಸ್ಸನ್ನು ಶ್ರೀಹರಿಯ ದೇಹಕ್ಕೆ ಸೇರಿಸುವಂತೆ ತಿಳಿಸಿ ಅದೃಶ್ಯಳಾದಳು. ಆಗ ವಿಶ್ವಕರ್ಮನು ಕುದುರೆಯೊಂದರ ಶಿರಸ್ಸನ್ನು ಕತ್ತರಿಸಿ ಮಹಾವಿಷ್ಣುವಿನ ಶರೀರಕ್ಕೆ ಸೇರಿಸಿ ಪ್ರಾರ್ಥಿಸಿದನು. ಈಗ ಶ್ರೀಹರಿಯು ಕುದುರೆಯ ಕುತ್ತಿಗೆ ಉಳ್ಳ ಹಯಗ್ರೀವನಾಗಿ ಪುನರೂಪ ಪಡೆದನು. ಹಯಗ್ರೀವನಾದ ನಾರಾಯಣನು ಹಯಗ್ರೀವ ರಾಕ್ಷಸನೊಂದಿಗೆ ಹೋರಾಡಿ ಅಸುರನ ಸಂಹಾರ ಮಾಡಿ ದೇವತೆಗಳಿಗೆ ಜಯವನ್ನುಂಟು ಮಾಡುವ ಮೂಲಕ ಜಗತ್ತಿನ ಶಾಂತಿ ಎತ್ತಿ ಹಿಡಿಯುವಲ್ಲಿ ಸಫಲನಾದನು. ಶ್ರೀಹರಿಯ ದೇಹ ರೂಪಾಂತರದಿಂದ ಸೃಷ್ಟಿಯಾದ ಹಯಗ್ರೀವನೇ ವೇದಗಳನ್ನು ರಕ್ಷಿಸಿದ್ದು ಎಂಬ ಕಥೆಯೂ ಸಹ ಇದೆ. ಆದರೆ ಈ ಕಥೆ ಎಂಬುದನ್ನು ಪಕ್ಕಕ್ಕೆ ಇಟ್ಟರೆ ಧರ್ಮದ ಸ್ಥಾಪನೆಯೊಂದೇ ಮುಖ್ಯ ಉದ್ದೇಶ ಎಂಬುದು ತಿಳಿದು ಬರುತ್ತದೆ. ನೂರಾರು ಕಥೆಗಳು, ಹಲವಾರು ಅವತಾರಗಳು, ಎಲ್ಲದರ ಮುಖ್ಯ ಉದ್ದೇಶ ಧರ್ಮ ಸಂಸ್ಥಾಪನೆ. ವೀಕ್ಷಕರೇ, ಇಂದಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಹೊಸ ವಿಷಯದೊಂದಿಗೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಧನ್ಯವಾದಗಳೊಂದಿಗೆ ನಾನು ಸೂರಜ್ ಕುಮಾರ್, ಇದು ಸಂಸ್ಕೃತಿ ಟಿವಿ.